ಸರ್ಗಡೆ ಸ್ವಾಮಿಗಳಿದ್ದಾರೆ ಶೂ ಬಿಚ್ಚಿಬಿಡಿ असल फिसल का खमजा चढ़ गए मानत पड़िया सो मुर्गी अंडा काय से फकीर रे अंडा बिस्तर काय रे बन्नी आरक्षक रे बन्नी ನಿಮ್ಮ ಒಳ್ಳೆದಾಗ್ಲಿ ನಿಮ್ಮ ಸ್ಟೇಷನ್ ಒಳ್ಳೆದಾಗ್ಲಿ ನಿಮ್ಮನ್ನೇ ನಂಬಿಕೊಂಡಿರೋ ಕಳ್ಳರಿಗೂ ಒಳ್ಳೆದಾಗ್ಲಿ ಹರಿಓಂ ಹರಿಓಂ ಆದಷ್ಟು ಬೇಗ ನಿಮಗೆ ಪ್ರಮೋಷನ್ ಸಿಕ್ಕಿ ಹೆಡ್ ಕಾನ್ಸ್ಟೇಬಲ್ ಆಗಿ ಸರ್ ನೀವು ಹೋಗಿ ನಮಸ್ಕಾರ ಮಾಡಿ ಸರ್ ಎಸಿಪಿ ಆಗ್ತೀರಾ ಹರಿಓಂ ಹರಿಓಂ ನಿಮ್ಮ ಮೇಲೆ ಸಾಕಷ್ಟು ಕೇಸ್ಗಳಿವೆ ನೀವು ಮಾಡಿದಿರೋ ತಪ್ಪಿಗೆ ನೀವು ಶಿಕ್ಷೆ ಅನುಭವಿಸ್ತಾ ಇದ್ದೀರಾ ಹೌದು ಇದೆಲ್ಲ ನಿಮಗೆ ಹೇಗೆ ಗೊತ್ತಾಯ್ತು ದೂರದೃಷ್ಟಿ ಮುಂದಿನ ವಾರ ನೀವು ಸಸ್ಪೆಂಡ್ ಆಗ್ತಾ ಇದ್ದೀರಾ ನಿಜವಾಗ್ಲೂ ಹೌದು ಮೇಲಿನವರು ನಿಮ್ಮನ್ನ ಬಲಿಪಶು ಮಾಡ್ತಾ ಇದ್ದಾರೆ ನೀವು ಮನೆಗೆ ಹೋಗೋದ್ ಗ್ಯಾರಂಟಿ ನಿಮ್ಮ ಸೇಫ್ಟಿ ಗೋಸ್ಕರ ಪಟಾಪಟಿ ಚಡ್ಡಿ ಸ್ಯಾಂಡೋ ಬನಿರು ರೆಡಿ ಮಾಡಿ ಇಟ್ಕೊಳ್ಳಿ ಆಮೇಲೆ ನಿಮಗೆ ಹೇಳಿದೆ ರಾಜಕಾರಣಿಗಳನ್ನ ಎದುರಾಕಬೇಡಿ ಅಂತ ಈಗ ಅಂಗಡಿ ಮಾಡ್ತಿರೋದು ಅವರೇ ಸ್ವಾಮಿಗಳ ಇದಕ್ಕೆ ಪರಿಹಾರ ಚಿಲ್ಡ್ರೆ ಕಾಸ್ ಮಾಡ್ಗೆ ಕೇಳಿ ನನ್ನ ಹತ್ರ ಇರೋದು ಈ 100 ರೂಪಾಯಿ ಅಷ್ಟೇ ನಾನು ಕಾರಣ ಇಲ್ಲದೆ ಬೇರೆವರು ಕೊಡೋದಿಲ್ಲ ಕಂಡವರ ಹತ್ರ ಕಾಸು ಕೇಳೋದಿಲ್ಲ ಏನಿದು ಕೇವಲ 100 ರೂಪಾಯಿ ಪಾಪ ನಮ್ಮ ಸಾಹೇಬರು ಸಂಬಳ ನಂಬಿಕೊಂಡೇ ಕೆಲಸ ಮಾಡ್ತಿದ್ದಾರೆ ನೀವು ಅವರಿಗೆ ಆಶೀರ್ವಾದ ಮಾಡಬೇಕು ಅಕ್ಕ ಏನಿದೆ ಅಣ್ಣೆ ನೀ ಇನ್ಸ್ಪೆಕ್ಟರ್ ಕರೆಸಿದ್ದೆ ಅಕ್ಕ ಮಾಮ ಬುದ್ಧಿ ಹೇಳಕ್ಕೆ ಹೋಗಲ್ಲ ಅವರು ಭಕ್ತರಾಗಿ ಹೋಗ್ಬಿಡ್ತಾರೆ ಕಣೋ ಕಾವಿ ಜೊತೆ ಕಾಕಿ ಸೇರ್ಕೊಂಡ್ರೆ ಅಪಾಯ ತಪ್ಪಿದಲ್ಲ ಅಣ್ಣ ಸ್ವಲ್ಪ ಇರಮ್ಮ ಸ್ವಾಮಿಗಳ ಹತ್ರ ಆಶೀರ್ವಾದ ತಗೊಂತ ಇದೀನಿ ಹರಿಓಂ ಹರಿಓಂ ಶಿಶು ಪಶು ಅನ್ನಬಡ ತಂಗಿಯವ ನಾನು ನಿನ್ನ ಬಯ್ಯಕ ಆಗೋದಿಲ್ಲ ಏನಣ್ಣ ಇದು ಯಾವ ಪ್ರಸಾದ ನಿಮ್ಮ ಮನೆದೇವರ ಪ್ರಸಾದಮ್ಮ ಅವರು ಸನ್ಯಾಸತ್ವ ತಪ್ಪಕ್ಕೆ ನಾನು ನಿಮ್ಮ ಕರ್ತಿರೋದು ಪಾರ್ವತಿ ಅವರೇ ಸನ್ಯಾಸಿಗಳಿಗೂ ಸ್ವಾಮಿಗಳಿಗೂ ಗೌರವ ಹೆಚ್ಚಿರುತ್ತೆ ಆದ್ರೆ ನನ್ನ ಗತಿ ಏನು ಬಂದವರೆಲ್ಲ ಕಾಲ್ ಬಿದ್ದ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ತಾರೆ ಅವರು ಮನೆನೇ ಆಶ್ರಮ ಮಾಡ್ಕೊಂಡಿದ್ದಾರೆ ಅವರು ಸಂಸಾರನೇ ತ್ಯಜಿಸಿ ಸನ್ಯಾಸಿ ಆಗಕ್ಕೆ ಹೊರಟಿದ್ದಾರೆ ಇದರ ಬಗ್ಗೆ ನೀವು ಏನಾದರೂ ಆಕ್ಷನ್ ತಗೊಳ್ಳೇಬೇಕು ಅವರು ಏನಾದರೂ ತಪ್ಪು ಮಾಡಿದ್ರೆ ನಾವು ಆಕ್ಷನ್ ತಗೊಂಬೋದಮ್ಮ ಅವರಿಗೆ ಜೀವನದಲ್ಲಿ ವೈರಾಗ್ಯ ಆಗ್ಬಿಟ್ಟಿದೆ ಸಂಸಾರ ಅನ್ನು ವಜಾ ಮಾಡಿ ಸ್ವಾಮಿ ಪಟ್ಟನ್ ಮಜಾ ಮಾಡ್ತಾ ಇದ್ದಾರೆ ಯಾವ ಸೆಕ್ಷನ್ ಮೇಲೆ ಬುಕ್ ಮಾಡ್ಲಿ ಹೇಳು ಯಾದರೂ ಸಣ್ಣ ಪುಟ್ಟ ಸೆಕ್ಷನ್ ಹುಡುಕಿ ಅಣ್ಣ ಗಂಡನ್ನ ಹೆಂಡತಿ ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂದ್ರೆ ಅವನು ಸನ್ಯಾಸಿ ಆಗ್ತಾನೆ ಹಿಮಾಲಯಕ್ಕೆ ಹೋಗ್ತಾನೆ ಋಷಿಕೇಶಕ್ಕೆ ಹೋಗ್ತಾನೆ ಅಲ್ಲಿ ನನ್ನಂತ ಸಾಧು ಸನ್ಯಾಸಿಗಳು ತುಂಬಾ ಜನ ಇದ್ದಾರೆ ಹೆಂಡತಿಯ ಕಾಟ ತಡೆಯಲ್ಲ ಅಂದ್ರೆ ಬಂದು ಸನ್ಯಾಸಿಗಳಾಗಿದ್ದಾರೆ ಅವರ ಮೇಲೆ ಯಾರು ಯಾಕೆ ದಾವೆ ಹಾಕಿಲ್ಲ ಕ್ರಮ ತಗೊಂಡಿಲ್ಲ ಹೌ ಸರ್ ನಾವು ಯಾವ ಕ್ರಮ ತಗೊಂಡಿದ್ದೀವಿ ಹೇಳಿ ಅವರು ಪಾಡ ಅವರು ಸನ್ಯಾಸಿ ಆಗಿದ್ದಾರೆ ಆಗಬೇಡ ಅಂತ ನಾವು ಹೇಳಕಾಗುತ್ತೇನಮ್ಮ ಅಡ್ರೆಸ್ ಹಾಕೋಬೇಡ ಅಂತ ಹೇಳಿ ನನ್ನ ಜೊತೆ ಸಂಸಾರ ಮಾಡೋಕೆ ಹೇಳಿ ಕುದ್ರೇನ ಬಲವಂತವಾಗಿ ನೀರಿನ ತೊಟ್ಟಿ ಹತ್ರ ಕರ್ಕೊಂಡು ಹೋಗಬಹುದು ಆದ್ರೆ ನೀರು ಕುಡಿಸಕ್ಕೆ ಯಾರಿಂದ ಸಾಧ್ಯ ಇದು ಗಂಡ ಹೆಂಡತಿಯ ಪಾತ್ರಕ್ಕೆ ಹಿಡಿದಿರೋ ಕನ್ನಡಿ ಕುದ್ರೇನ ಕಂಟ್ರೋಲ್ ಮಾಡಕಾಗ್ತಿಲ್ಲ ಅಂತ ಹೇಳ್ತಿದಾರೆ ಗಂಡ ಹೆಂಡತಿ ಹೊಂದಾಣಿಕೆ ಮಾಡ್ಕೊಂಡು ಸಂಸಾರ ಮಾಡಬೇಕಮ್ಮ ಗವರ್ನಮೆಂಟ್ ರೂಲ್ಸ್ ಮಾಡಿ ಗಂಡ ಹೆಂಡತಿ ರೂಮ್ ಅಲ್ಲಿ ತಂದು ಬಿಡಕಾಗುತ್ತಾ ಇಲ್ಲ ನಾವು ಅವನ ಡ್ರೆಸ್ ಕಿತ್ತಕ ಹಾಕಾಗುತ್ತೆ ನಮ್ಮ ಕರೆಕ್ಟ್ ಆಗಿ ಹೇಳಿದ್ರಿ ಇನ್ಸ್ಪೆಕ್ಟರ್ ಮನುಷ್ಯ ಕಾನೂನಿನ ಚೌಕಟ್ಟಿನ ಹೊರಗೆ ಬಂದಾಗ ಅವನು ಏನು ಬೇಕಾದರೂ ಹಾಕಬಹುದು ಡ್ರೆಸ್ ಕೋಡ್ ಅಂತ ಏನಿರಲ್ಲ ಯಾವ ಡ್ರೆಸ್ ಬೇಕಾದರೂ ಹಾಕಬಹುದು ಸಂಸಾರಿ ಸನ್ಯಾಸಿ ಆಗಬಹುದು ಸನ್ಯಾಸಿ ಸಂಸಾರಿ ಆಗಬಹುದು ಆದ್ರೆ ಜನಗಳ ಕೈಗೆ ಸಿಕ್ಕಬಿಡಬಾರದು ಸಿಕ್ಕಿದ್ರೆ ಜನ ಗಲಾಟೆ ಮಾಡ್ತಾರೆ ಕಷ್ಟಾರ್ ವಿಚಾರಕ್ಕೆ ಅಪ್ಲೈ ಮಾಡಿ ಮೇಡಂ ಅವರೇ ನಾನು ಡಿಸ್ಕೌಂಟ್ ರೇಟ್ ಅಲ್ಲಿ ವಿಚಾರನ ಕೊಡಿಸ್ತೀನಿ ಪರಮೇಶ್ವರ ಅಗ್ಗ ಸಮಾಧಾನ ಮಾಡ್ಕೋ ಸುಪು ನನಗೆ ಯಾರು ಗತಿ ನನಗೆ ಯಾರು ಸಹಾಯ ಮಾಡ್ತಾರೆ ವೈಶಾಲಿಯವರು ಇಲ್ಲ ಅಂತ ನಿನ್ ಗೊತ್ತಿರೋ ಹೆಣ್ಣು ಮಕ್ಕಳಂದ್ರೆ ಒಬ್ಬರ ವೇದವ್ರ ಅವ್ರನ್ನ ಕರೆಸಿ ಬೇಡ ಮಹಿಳಾ ಸಂಘದವ್ರನ್ನ ಕರೆಸ್ತೀನಿ ಮಿಸ್ಟರ್ ಪರಮೇಶ್ವರ್ ಪರಮೇಶ್ವರ್ ಅಲ್ಲ ಪರಮಾನಂದ ಇಲ್ಲಿ ಪರಮಾನಂದ ಮಾತಿಗೆ ಸ್ವಾಗತ ಮಾತಾಡಿ ನೀವು ಯಾರನ್ನ ಕೇಳಿ ಕಾವ್ಯ ಹಾಕೊಂಡ್ರಿ ಮೊದಲು ಅದನ್ನ ತೆಗ್ದಾಕಿ ನೀವು ಯಾರನ್ನ ಕೇಳಿ ಸೀರೆ ಉಟ್ರಿ ಅದನ್ನು ತೆಗ್ದಾಕಿ ಅಂದ್ರೆ ನಿಮ್ಮ ಮಾತನ್ನ ನಿಮಗೆ ವಾಪಸ್ ಕೊಟ್ಟೆ ಅಷ್ಟೇ ಸಂಸಾರದಲ್ಲಿ ಇರುವಾಗ ನೀವು ಕಾವ್ಯ ಹಾಕೊಳ್ಳೋ ಹಾಗಿಲ್ಲ ನೀವು ಸನ್ಯಾಸಿ ಆಗೋಗಿಲ್ಲ ನೀವು ಮನು ಧರ್ಮಶಾಸ್ತ್ರದ ಬಗ್ಗೆ ಓದಿದ್ದೀರಾ ಅವನು ನಾಲ್ಕು ಶಾಸ್ತ್ರಗಳ ಬಗ್ಗೆ ಹೇಳ್ತಾನೆ ಗೃಹಸ್ಥಾಶ್ರಮದಿಂದ ವಾನಪ್ರಸ್ಥಕ್ಕೆ ಪ್ರಮೋಷನ್ ಬೇಕು ಅಂತಾನೆ ಇವತ್ತಿನ ಸಂಸಾರದ ಬಗ್ಗೆ ಹೇಳ್ರಿ ಹರಿಓಂ ಆಯ್ತು ಮೇಡಂ ನಿಮ್ಮ ಗಂಡ ನಿಮ್ಮ ಮೇಲೆ ಮನಸ್ಕೊಂಡು ಹೈದರಾಬಾದ್ ಹೋಗಿದ್ರಲ್ಲ ಆಗ ಅವರು ಮನಸ್ಸಿಗೆ ಕಾವಿ ಬಟ್ಟೆ ತೊಟ್ಟಿದ್ರು ಅಂತ ನಿಮಗೆ ಗೊತ್ತಾ ಕಾವಿನ ಕೇವಲ ಶರೀರಕ್ಕಲ್ಲ ಮನಸ್ಸಿಗೂ ಹಾಕಬಹುದು ರೀ ನೀವು ಆದಷ್ಟು ಬೇಗ ಸಂಸಾರಕ್ಕೆ ವಾಪಸ್ ಬರಬೇಕು ಅಮ್ಮಣ್ಣಿ ನನ್ನ ಶಿಷ್ಯರು ನನ್ನ ಬಿಡ್ತಾ ಇಲ್ಲ ಡೈವರ್ಸ್ ತಗೊಂಡ್ಬಿಡಿ ತಿಂಗಳಿಗೆ 3000 ರೂಪಾಯಿ ಜೀವನಾಂಶ ಕೊಡ್ತಾರೆ ಅದು ಬೇಡ ಅಂತಾನೆ ನನ್ನ ಮಹಿಳಾ ಸಂಘದವರನ್ನ ಕರೆದಿರೋದು ಅವರ ಬೆಂಬಲ ನನ್ನ ಜೊತೆ ಇದೆ ನಾನು ನಿಮ್ಮ ಮಹಿಳಾ ಸಂಘಕ್ಕೆ ಬರ್ತಾ ಇದ್ದೀನಿ 10000 ಡೊನೇಷನ್ ಕೊಡ್ತಾ ಇದ್ದೀನಿ ನೋಡಿ ಪಾರ್ವತಿ ಅವರೇ ಅವರವರ ಇಷ್ಟ ಅವರವರಿಗೆ ಇಷ್ಟ ಇದ್ರೆ ಸಂಸಾರಿ ಇಲ್ಲದೆ ಇದ್ರೆ ಸನ್ಯಾಸಿ ನೀವು ಹೀಗೆ ಮುಂದುವರಿರಿ ನಾಳೆ ನಮ್ಮ ಸಂಘಕ್ಕೆ 10000 ರೂಪಾಯಿ ಕಳಿಸ್ಕೊಟ್ಬಿಡಿ ಬರ್ತೀನಿ ಹರಿಓಂ ಹರಿಓಂ ಹರಿಓಂ